ಸುಮಿಯಲ್ಲಿದ್ದಂಥ ಭಾರತೀಯರ ಸುರಕ್ಷಿತ ಏರ್ಲಿಫ್ಟ್ ಅನ್ನು ಮಾಡಲಾಗಿದೆ. ಮೊದಲ ಬ್ಯಾಚ್ನಲ್ಲಿ 242 ಭಾರತೀಯ ವಿದ್ಯಾರ್ಥಿಗಳು ವಾಪಸ್ಸಾಗಿದ್ದಾರೆ. ಉಕ್ರೇನ್ ರಣಭೂಮಿಯಿಂದ ಸುರಕ್ಷಿತ ಏರ್ಲಿಫ್ಟ್ ಅನ್ನು ಮಾಡಲಾಗಿದೆ. ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರನ್ನ ಕರೆತರಲಾಗಿದೆ. ಸುಮಿಯಲ್ಲಿದ್ದಂತಹ ಭಾರತೀಯರನ್ನ ಸುರಕ್ಷಿತವಾಗಿ ಏರ್ಲಿಫ್ಟ್ ಏನ್ ಮಾಡಲಾಗಿತ್ತು ಅವರನ್ನೆಲ್ಲ ಈಗ ವಾಪಸ್ ಕರೆತರಲಾಗಿದೆ. 242 ವಿದ್ಯಾರ್ಥಿಗಳನ್ನ ಮೊದಲನೇ ಬ್ಯಾಚ್ನಲ್ಲಿ ಕರೆತರಲಾಗಿದೆ. ಮೊನ್ನೆ ನೋಡಿರಬಹುದು ಅವರನ್ನೆಲ್ಲ 700 ವಿದ್ಯಾರ್ಥಿಗಳೇನಿದ್ರು ಅವರನ್ನೆಲ್ಲ ಒಂದು ಕಾರಿಡಾರನ್ನು ಮಾಡಿಕೊಂಡು ಅವ್ರನ್ನ ಸೇಫ್ ಆಗಿ ಕರ್ಕೊಂಡು ಬಂದಿದ್ರು. ಅದಾದ ನಂತರ ಅವ್ರನ್ನೆಲ್ಲ ಏರ್ಲಿಫ್ಟ್ ಮಾಡಲಾಗ್ತಾ ಇದೆ. ಈಗ ಮೊದಲ ಬ್ಯಾಚ್ 242 ವಿದ್ಯಾರ್ಥಿಗಳು ವಾಪಸ್ ಬಂದಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿರುವಂಥ ಲೀಡರ್ಸ್ಗಳೆಲ್ಲ ಕೈ ಮುಗಿದು ನಮಸ್ಕಾರ ಹೇಳ್ತಾ ಇದ್ದಾರೆ. ಇದಕ್ಕೊಂದು ಇನ್ನೊಂದು ರೀತಿಯಾದಂಥ ಒಂದು ವಿಡಿಯೋ ವೈರಲ್ ಆಗಿತ್ತು, ನಿಮಗೂ ಕೂಡ ಗಮನಕ್ಕೆ ಬಂದಿರಬಹುದು. ನಮ್ಮ ಪ್ರವಾಹದಲ್ಲಿ ಅವರನ್ನು ರಕ್ಷಣೆ ಮಾಡ್ಕೊಂಡು ಬಂದಾಗ, ಸೈನಿಕರು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದಾಗ ಆ ಸೈನಿಕರ ಕಾಲನ್ನು ಮುಗಿದು ನಮಸ್ಕಾರವನ್ನು ಮಾಡುವಂಥ ಒಂದು ವಿಡಿಯೋ ಇತ್ತು. ಒಂದು ಹೆಣ್ಮಗಳು ನನ್ನನ್ನು ಬದುಕಿಸ್ಬಿಟ್ರಿ ನೀವು ಅಂತೇಳಿ. ಇಲ್ಲಿ ಇವ್ರನ್ನೆಲ್ಲ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದು ಅಲ್ಲಿರುವಂಥ ಮಿನಿಸ್ಟ್ರ್ಗಳು ಯಾರಿದ್ದಾರೆ ಅವ್ರಿಗೆ ಜವಾಬ್ದಾರಿ ಕೊಟ್ಟರು. ಅವ್ರು ಕೈ ಮುಗಿದು ನಮಸ್ಕಾರ ಮಾಡಿದರು ಕೂಡ ಒಬ್ಬರು ಒಂದಿಷ್ಟು ಜನ ನಮಸ್ಕಾರ ಮಾಡ್ಕೊಂಡು ಕೆಲವೊಂದಿಷ್ಟು ಅದಕ್ಕೆ ನಮಸ್ಕಾರ ಮಾಡ್ಕೊಳ್ಳಾರ್ದು ಹೋದರು. ಸೊ ಆ ವಿಡಿಯೋ ಒಂದು ಭಾಳ ವೈರಲ್ ಆಗಿತ್ತು.